ಒಂಬತ್ತು ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹಿಜಾಬ್ ನಿಷೇಧ ಕೇಸ್ನಲ್ಲಿ ಅದನ್ನು ವಾಪಸ್ ಪಡೀರಿ, ಡಿಜೆ ಹಳ್ಳಿ ಕೇಸನ್ನ ಹಿಂಪಡೀರಿ ಅಂತ ಮಂಗಳೂರಿನಲ್ಲಿ ಡಿಕೆಶಿಗೆ ಮುಸ್ಲಿಂ ಮುಖಂಡರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಡಿಸಿಎಂ ಮುಂದೆ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ ಮುಸ್ಲಿಂ ಸಮುದಾಯ. ಮಂಗಳೂರಿನ ಸುನ್ನಿ ಯುವಜನ ಸಮ್ಮೇಳನದಲ್ಲಿ ಡಿಕೆಶಿ ಅವರಿಗೆ ಮಾಡಿದಂತಹ ಮನವಿ ಇದೆ. ತಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದಂತಹ ಶಫಿ ಸಹದಿ. ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನೋದು ಅವರ ಮೊದಲ ಮನವಿ. ಅದರ ಜೊತೆಗೆ ಡಿಜೆಹಳ್ಳಿ ಕೇಸ್ನಲ್ಲಿ ಅಮಾಯಕರ ಕೇಸನ್ನ ವಾಪಸ್ ಪಡೀರಿ ಈ ಮನವಿಯನ್ನು ಕೂಡ ಮಾಡಿದ್ದಾರೆ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ನೀಡಬೇಕು, ಮುಸ್ಲಿಮರ ಮೀಸಲಾತಿ 4-7% ಹೆಚ್ಚಿಸೋದಕ್ಕೆ ಹಕ್ಕೊತ್ತಾಯವನ್ನ ಮಾಡಲಾಗಿದೆ. ಬಿಜೆಪಿ ಸರ್ಕಾರದ ಆದೇಶ ಏನಿತ್ತು ಅದನ್ನ ವಾಪಸ್ ಪಡಿಬೇಕು ಅಂತ ಮುಸ್ಲಿಂ ಮುಖಂಡರು ಒತ್ತಾಯ ಮಾಡಿದ್ದಾರೆ. ಮಂಗಳೂರು ಗೋಲಿಬಾರ್ನಲ್ಲಿ ಮೃತಪಟ್ಟವರಿಗೆ ಹೆಚ್ಚಿನ ಪರಿಹಾರವನ್ನ ಕೊಡಿ, ಗೋಲಿಬಾರ್ ಕೋಮು ಗಲಭೆಯಲ್ಲಿ ಮೃತಪಟ್ಟವರಿಗೆ ಅನ್ಯಾಯ ಆಗ್ತಾ ಇದೆ, ಮುಸ್ಲಿಮರ ಮೇಲೆ ದಾಖಲಾದಂತಹ ಕೇಸ್ಗಳೇನಿದೆ ಅದನ್ನ ಕೂಡ ವಾಪಸ್ ಪಡಿಬೇಕು ಅಂತ ಮುಸ್ಲಿಂ ಮುಖಂಡರು ಮನವಿ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಮಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಡಿ ಕೆ ಶಿ ಅವರಲ್ಲಿ ಮನವಿ ಮಾಡಿದ್ದಾರೆ. ಧರ್ಮ ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯಿ ಹಾಕಬಾರ್ದು. ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇದು ಡಿ ಕೆ ಶಿವಕುಮಾರ್ಗಲ್ಲ, ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ, ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಧರ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ SYS ಸಮ್ಮೇಳನದ ಕರಾವು. ಒಂದು, ಪದವಿ ಪೂರ್ವ ಕಾಲೇಜುಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಸ್ತ್ರ ಸಂಹಿತೆ ಹೆಸರಲ್ಲಿ ಹಿಜಾಬ್ ನಿಷೇಧ ಮಾಡಿರುವ ಕಳೆದ ಸರ್ಕಾರದ ಆದೇಶವನ್ನು ತಕ್ಷಣ ಹಿಂಪಡೆಯಲು ಅಗತ್ಯವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳುವುದು. ಬೆಂಗಳೂರಿನ ಡಿಜೆಹಳ್ಳಿ, ಕೆಜೆಹಳ್ಳಿ ಹಾಗೂ ಹುಬ್ಬಳ್ಳಿಗಳಲ್ಲಿ ಪ್ರವಾದಿ ನಿಂದನೆ ಘಟನೆಯ ತರುವಾಯ ನಡೆದ ಗಲಭೆಗಳಲ್ಲಿ 100+ ಅಮಾಯಕರು ಜೈಲುಗಳಲ್ಲಿ ಕೊಳೆಯುತ್ತಿದ್ದಾರೆ. ಅಮಾಯಕರು ಯಾವುದೇ ಜಾತಿಯವರಾದರೂ ಅವರನ್ನು ತಕ್ಷಣ ಬಿಡುಗಡೆ ಮಾಡುವ ಕ್ರಮಗಳನ್ನು ಕೈಗೊಳ್ಳುವುದು. ಇಲ್ಲಿ ಸೇರಿದಂತಹ ಲಕ್ಷಾಂತರ ಜನರಿಗೆ ದೊಡ್ಡದಾದಂತಹ ಒಂದು ಭರವಸೆ ಇದೆ. ಇನ್ಶಾ ಅಲ್ಲಾ, ನಮ್ಮ ಈ ಎಲ್ಲ ತರಾವುಗಳಲ್ಲಿ ಅಂಗೀಕರಿಸಿದಂತಹ ತರಾವುಗಳನ್ನು ರಾಜ್ಯ ಸರ್ಕಾರದ ಮುಂದಿಟ್ಟು ಮುಸ್ಲಿಂ ಸಮುದಾಯಗಳ ಭವನಗಳಿಗೆ, ಮುಸ್ಲಿಂ ಸಮುದಾಯದ ಸಮಸ್ಯೆಗಳಿಗೆ ಅವರು ಪರಿಹಾರ ನೀಡುತ್ತಾರೆ ಎಂಬ ದೊಡ್ಡದಾದಂತಹ ಭರವಸೆ ಈ ಸೇರಿದಂತಹ ಲಕ್ಷಾಂತರ ಮುಸಲ್ಮಾನರಿಗಿದೆ. ಗೌರವ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಮಂಗಳೂರಿನ ಕಾರ್ಯಕ್ರಮದಲ್ಲಿ ಡಿ ಕೆ ಶಿ ಭಾಗಿಯಾದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಡಿ ಕೆ ಶಿ ಅವರಲ್ಲಿ ಮಾಡಿದಂತಹ ಮನವಿ ಒಂದಷ್ಟು ಒತ್ತಾಯ ಮಾಡಿದ್ದಾರೆ. ಅದು ಡಿಜೆಹಳ್ಳಿ ಕೇಸ್ನ ವಿಚಾರದಲ್ಲಾಗಿರ್ಬೋದು ಅಥವಾ ಹಿಜಾಬ್ ವಿಚಾರದಲ್ಲಾಗಿರ್ಬೋದು, ಇದಕ್ಕೆ ಡಿ ಕೆ ಶಿ ಅವರ ರಿಯಾಕ್ಷನ್ ಏನಿತ್ತು, ಏನ್ ಭರವಸೆ ಕೊಟ್ಟು ಬಂದಿದ್ದಾರೆ? ಶ್ವೇತಾ, ಹೌದು, ಯಾಕಂದ್ರೆ ಸುನ್ನಿ ಯುವಜನಾ ಸಂಘ ಅನ್ನುವಂಥದ್ದು ಬಹುತೇಕ ಮುಸ್ಲಿಮರ ಬಹಳ ಮೇಲ್ಪಂಕ್ತಿಯ ಒಂದು ಸಂಘಟನೆ ಕೂಡ ಹೌದು. ಹಾಗಾಗಿ ಆ ಸಂಘಟನೆ ನಿನ್ನೆ ನಡೆಸಿದಂತಹ ಸಮಾವೇಶದಲ್ಲಿ ಹಲವು ಬೇಡಿಕೆಗಳನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿರುವಂತದ್ದು, ಅದರಲ್ಲಿ ಪ್ರಮುಖವಾಗಿ ಆ ಕೇಸುಗಳನ್ನು ವಾಪಸ್ ಪಡೆಯುವಂತದ್ದು, ಅದು ಡಿಜೆಹಳ್ಳಿ ಗಲಭೆ ಆಗಿರ್ಬಹುದು, ಮಂಗಳೂರು ಗೋಲಿಬಾರ್ ಆಗಿರ್ಬಹುದು, ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಮುಸ್ಲಿಂ ಯುವಕರ ಮೇಲೆ ಬಿದ್ದಿರತಕ್ಕಂತ ಕೇಸುಗಳೇನಿದೆ ಆ ಕೇಸುಗಳನ್ನ ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಹಿಜಾಬ್ ನಿಷೇಧ, ಅಂದ್ರೆ ಈಗಾಗಲೇ ಕಳೆದ ಬಾರಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡಿತೀನಿ ಅನ್ನುವಂಥದ್ದನ್ನ, ಅದನ್ನ ಮತ್ತೆ ಅವರು ತಮ್ಮ ಹಕ್ಕೊತ್ತಾಯದ ಬೇಡಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಅದರ ಜೊತೆಗೆ ದತ್ತಪೀಠದ ವಿಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ವಿಚಾರಗಳನ್ನ ಮತ್ತು ವಿವರಗಳನ್ನ ಡಿ ಕೆ ಶಿವಕುಮಾರ್ ಅವರ ಮನವಿಯ ರೂಪದಲ್ಲಿ ಕೂಡ ಪಡೆದಿರುವಂತದ್ದು. ಹಾಗಾಗಿ ಅದು ಮುಂದೆ ನಾನು ಸರ್ಕಾರದ ಮುಂದೆ ಇಡ್ತೀನಿ, ಯಾಕಂದ್ರೆ ಇದು ಡಿ ಕೆ ಶಿವಕುಮಾರ್ ಗೆ ಸಲ್ಲಿಸಿರುವಂತ ಮನವಿ ಅಲ್ಲ, ಇದು ಸರ್ಕಾರಕ್ಕೆ ಸಲ್ಲಿಸಿರುವಂತ ಮನವಿ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.